ವೀಕ್ಷಕರೇ, ಇವತ್ತು ದಿಢೀರಂತ ಒಂದು ಸುದ್ದಿ ಬರುತ್ತೆ. ಆ ಸುದ್ದಿ ಸ್ಯಾಂಡಲ್ವುಡ್ ಅನ್ನ ಒಂದು ಸಲ ಅಲ್ಲಾಡಿಸುತ್ತೆ, ಸಿನಿ ಮಂದಿಯನ್ನ ಒಂದು ಸಲ ಶೇಕ್ ಮಾಡಿಸುತ್ತೆ. ಹಾಗಾದ್ರೆ ಆ ಸುದ್ದಿ ಏನು ಗೊತ್ತಾ, ಹೇಳ್ತೀವಿ ಕೇಳಿ ಇವತ್ತಿನ ಅನ್ಫಿಲ್ಟರ್ ಎಪಿಸೋಡ್ನಲ್ಲಿ. ಹೌದು, ರಿಯಲ್ ಸ್ಟಾರ್ ಅಂತಲೇ ಪ್ರಖ್ಯಾತಿ ಪಡೆದಿರುವಂತಹ ರಿಯಲ್ ನಟನೆಯ ಮೂಲಕ ಜನರ ಮನಸ್ಸನ್ನು ಗೆದ್ದಿರುವಂತಹ, ಜನರ ಮನಸ್ಸಲ್ಲಿ ನೆಲೆಯೂರಿರುವಂತಹ ನಟ ಕಮ್ ನಿರ್ದೇಶಕ, ಎಲ್ಲರ ನೆಚ್ಚಿನ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಆರೋಗ್ಯ ಸ್ಥಿತಿಯಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ ಅನ್ನುವಂತಹ ಸುದ್ದಿ ಹಲ್ಚಲ್ ಎಬ್ಬಿಸಿತ್ತು. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಖತ್ ವೈರಲ್ ಆಗಿತ್ತು. ಉಪೇಂದ್ರ ಅವರಿಗೆ ಏನಾಗಿರಬಹುದು, ಅವರ ಆರೋಗ್ಯದಲ್ಲಿ ಏನಪ್ಪ ಆಯಿತು, ಮೊನ್ನೆ ಅಷ್ಟೇ ಅಪ್ಪು ನಮ್ಮನ್ನು ಅಗಲಿ, ಆ ದುಃಖದಿಂದ ಇನ್ನೂ ನಾವು ಆಚೆ ಬಂದಿಲ್ಲ, ಆ ದುಃಖವನ್ನೇ ಇನ್ನೂ ಭರಿಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆದುಕೊಳ್ತಾ ಇದ್ದೀವಿ. ದಿಢೀರಂತ ಈಗ ಉಪ್ಪಿ ಅವರಿಗೆ ಏನಾಯ್ತಪ್ಪ ಅಂತ ಫ್ಯಾನ್ಸ್ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾದರೆ ಆಗಿದ್ದೇನು ಗೊತ್ತಾ, ಅದನ್ನು ಕ್ಲಿಯರ್ ಆಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತೀವಿ ಕೇಳಿ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂದು ಸಿನಿಮಾದ ಶೂಟಿಂಗ್ನಲ್ಲಿರ್ತಾರೆ. ಶೂಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ದಿಢೀರಂತ ಆಸ್ಪತ್ರೆಗೆ ದಾಖಲಾಗ್ತಾರೆ. ದಿಢೀರ್ ಅನಾರೋಗ್ಯ ಉಂಟಾದ ಹಿನ್ನೆಲೆಯಲ್ಲಿ ಅವರನ್ನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿತ್ರೀಕರಣದ ವೇಳೆ ಡಸ್ಟ್ ಅಲರ್ಜಿ ಆಗಿದ್ದರಿಂದ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಆರೋಗ್ಯ ತಪಾಸಣೆ ಮಾಡಲಾಯಿತು. ಅವರು ಅಡ್ಮಿಟ್ ಆದರು ಅಂತೆಲ್ಲ ಒಂದಷ್ಟು ವಿಚಾರಗಳು ಸ್ಪ್ರೆಡ್ ಆದವು. ಆದರೆ ಆಗಿದ್ದಿಷ್ಟೇ, ಚಿತ್ರೀಕರಣದ ಸಂದರ್ಭದಲ್ಲಿ ಅವರಿಗೆ ಏನೂ ಅಂತಹ ಸಮಸ್ಯೆ ಏನಾಗಿಲ್ಲ. ನಾರ್ಮಲ್ ಆಗಿ ಡಸ್ಟ್ ಇನ್ಫೆಕ್ಷನ್ ಆಗಿರಬಹುದು ಅನ್ನುವಂತಹ ಅಂತ್ಯಕಂತೆಗಳು ಹರಿದಾಡ್ತಾ ಇದೆ. ಅದನ್ನು ಬಿಟ್ಟು ಹೇಳಿಕೊಳ್ಳುವಂತಹ, ಅಂದರೆ ತುಂಬ ಆತಂಕ ಪಡುವಂತಹ ರೇಂಜ್ನಲ್ಲಿ ಅವರ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಆಗಿಲ್ಲ. ಈ ಬಗ್ಗೆ ಖುದ್ದು ರಿಯಲ್ ಸ್ಟಾರ್ ಅವರೇ ಫೇಸ್ಬುಕ್ನಲ್ಲಿ ಬಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆರಾಮಾಗಿದ್ದೀನಿ, ನಾನು ಶೂಟಿಂಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ, ಹೋಗ್ತಾ ಇದೀವಿ ಮತ್ತೆ ಶೂಟಿಂಗ್ ನೋಡಿ ಹೋಗ್ತಾ ಇದೀವಿ ನಾವು ನೋಡಿ, ಇಲ್ಲೇ ಮಾಸ್ಟರ್ ಇದ್ದಾರೆ. ಓಕೆ ಅವರು ಕೊಟ್ಟಂತಹ ಸ್ಪಷ್ಟನೆ ಏನು ಅನ್ನೋದನ್ನು ಕೂಡ ನಾವು ಹೇಳಿದ್ದೀವಿ. ನನಗೇನೂ ಆಗಿಲ್ಲ, ಆರಾಮಾಗೇ ಇದ್ದೀನಿ, ಶೂಟಿಂಗ್ ಸೆಟ್ನಲ್ಲೇ ಇದ್ದೀನಿ, ಈಗ ಶೂಟಿಂಗ್ ಮಾಡ್ತೀನಿ, ಯಾರೂ ಆತಂಕ ಪಡಬೇಡಿ ಅನ್ನುವಂತಹ ಸಂದೇಶವನ್ನು ಉಪ್ಪಿಯವರೇ ಕೊಟ್ಟಿರುವಂಥದ್ದು. ಸೊ ರಿಯಲ್ ಸ್ಟಾರ್ ಅಭಿಮಾನಿಗಳು ಹಾಗೆ ಸಿನಿ ಮಂದಿ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಉಪೇಂದ್ರ ಅವರಿಗೆ ಆತಂಕ ಪಡುವಂತಹ ಆರೋಗ್ಯ ಸಮಸ್ಯೆ ಏನೂ ಆಗಿಲ್ಲ. ನಾರ್ಮಲ್ ಆಗಿ ಸಮಸ್ಯೆ ಆಗಿದ್ದರೂ ಆಗಿರಬಹುದು. ಈ ತರಹದ ವದಂತಿಗಳನ್ನು ಯಾರು ಮಾಡ್ತಿದ್ದಾರೆ, ಈ ತರಹ ಅಂತ್ಯಕಂತೆಗಳನ್ನು ಯಾರು ಹಬ್ಬಿಸ್ತಾ ಇದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಈಗ ಪ್ರಶ್ನೆ ಮೂಡಿರುವಂಥದ್ದು.